ತಾಲೂಕಿನ ಬಡಕುಂದ್ರಿ ಗ್ರಾಮದ ಶ್ರೀ ಹೊಳೆಮ್ಮದೇವಿ ದೇವಸ್ಥಾನದ ಸುತ್ತಲಿನ ಪ್ರವಾಹ ಪೀಡಿತ ಪ್ರದೇಶವನ್ನು ರಂಭಾಪುರಿ ಶ್ರೀಗಳಿಂದ ವೀಕ್ಷಣೆ ಮಾಡಿ ಶ್ರೀ ಹೊಳೆಮ್ಮದೇವಿ ದರ್ಶನ ಪಡೆದರು. ಪ್ರವಾಹ ಪೀಡಿತ ಜನರಿಗೆ ಆಹಾರದ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಶ್ರೀಗಳು ಸರ್ಕಾರ ಪ್ರವಾಹ ಪೀಡಿತ ಜನರಿಗೆ ಶಾಶ್ವತ ಪರಿಹಾರ ನೀಡುವಂತೆ ತಿಳಿಸಿದರು. ಮಾಧ್ಯಮಗಳ ಸಿಎಂ ಬದಲಾವಣೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಮಠಾಧೀಶರು ರಾಜಕೀಯ ಮಾಡುವುದಿಲ್ಲ, ಆದರೂ ಬಿಎಸ್ ಯಡಿಯೂರಪ್ಪರಂತೆ ಸಿಎಂ ಸಿಗುವುದು ಬಿಜೆಪಿಯಲ್ಲಿ ಕಷ್ಟ ಎಂದು ತಿಳಿಸಿದರು. ಘಟಪ್ರಭಾ ನೆರೆ ಹಾವಳಿಯಿಂದ ಈ ಭಾಗದ ಜನತೆಗೆ ಬಹಳಷ್ಟು ತೊಂದರೆ ಆಗಿದ್ದು ಅದು ಅಕ್ಕಪಕ್ಕದ ನೀರಿನಲ್ಲಿ ಈ ಹಿಂದೆ ಕೂಡ ನೆರೆ ಹಾವಳಿಯಿಂದ ಘಟಪ್ರಭಾದಲ್ಲಿ ಸಾಕಷ್ಟು ಅಪಾರ ಹಾನಿಯಾಗಿತ್ತು. ಅವತ್ತು ಮತ್ತೆ ಪುನರ್ವಸತಿ ಕೇಂದ್ರಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದರು. ಇವತ್ತು ಮತ್ತೊಮ್ಮೆ ನೆರೆ ಹಾವಳಿಯಿಂದ ಕಿರಣಕಿತ್ತಿ ಗ್ರಾಮದಲ್ಲಿ ಇವತ್ತು ಬಹಳಷ್ಟು ಹಾನಿಯಾಗಿದ್ದನ್ನು ನೋಡಿ ಬಹಳ ದುಃಖ ಅನ್ನಿಸ್ತಾ ಇದೆ. ಆದರೆ ಸರ್ಕಾರ ಇದಕ್ಕೆ ಶಾಶ್ವತವಾದಂಥ ಏನಾದರೂ ಒಂದು ಯೋಜನೆಯನ್ನು ಮಾಡಿದರೆ ಬಹಳ ಸೂಕ್ತ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ಈ ಭಾಗದಲ್ಲಿ ಇರತಕ್ಕಂಥ ರಾಜಕೀಯ ದೂರರು ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಿ ಪ್ರತಿ ವರ್ಷವೂ ಕೂಡ ಈ ನೆರೆ ಹಾವಳಿ ತೊಂದರೆ ಆದಂಥ ಸಂದರ್ಭದಲ್ಲಿ ಅದನ್ನು ತಡೆಗಟ್ಟಲಿಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡಲಿ, ಮತ್ತು ಬಡಜನರು ಏನು ಇಲ್ಲಿಂದ ಬೇರೆ ಕಡೆ ವಲಸೆ ಹೋಗಿದ್ದಾರೆ ಮತ್ತು ಅವ್ರು ಬಂದು ಇಲ್ಲಿ ನೆಲೆಗೊಳ್ಳಲಿಕ್ಕೂ ಕೂಡ ವ್ಯವಸ್ಥೆ ಆಗಬೇಕಾಗಿದೆ. ಕೆಲವು ಸಂದರ್ಭದಲ್ಲಿ ಊಟ ಮಾಡಲಿಕ್ಕೆ ಕೂಡ ತೊಂದರೆಯಾದಂಥ ಸಂದರ್ಭದಲ್ಲಿ ನಮ್ಮ ಹುಕ್ಕೇರಿ ಹಿರೇಮಠದಿಂದ ನೆರೆ ಸಂತ್ರಸ್ತರಿಗೆ ಒಂದು ಆಹಾರವನ್ನು ಕೂಡ ವಿತರಣೆ ಮಾಡುವಂಥ ಒಂದು ದೊಡ್ಡ ಕಾರ್ಯವನ್ನು ಸಭಾಧ್ಯಕ್ಷರಾದಂಥ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿ ಹಮ್ಮಿಕೊಂಡಿದ್ದು ರಂಭಾಪುರಿ ಜನರು ಭಾಳ ಸಂತೋಷವನ್ನು ಉಂಟು ಮಾಡಿದೆ. ಅವರ ಜನಪರವಾದಂಥ ಒಂದು ಕಾರ್ಯಗಳು ಇನ್ನುಳಿದ ಮಠಾಧೀಶರಿಗೆ ಮಾದರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಅಂದರೆ ಯಡಿಯೂರಪ್ಪನವ್ರಿಗೆ ಸಿ ಎಂ ಸ್ಥಾನ ಬಿಡಬಾರ್ದು ಅಂತೇಳಿ ನೀವು ಒತ್ತಡ ಹಾಕಿದ್ರಿ, ರಾಜೀನಾಮೆ ತೆಗೆದುಕೊಂಡಿದ್ದಾರೆ, ಮುಂದೆ ಯಾರು ಅಂತ ಸರ್? ನಿಮ್ಮ ರಾಜಕೀಯ ವಿಚಾರವಾಗಿ ಧರ್ಮಪೀಠಗಳು ಮಾತನಾಡುವುದಷ್ಟು ಸೂಕ್ತ ಅಲ್ಲ. ಆದರೆ ಅವರು ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ವ್ಯಕ್ತಿಗಳಾಗಿರುವುದರಿಂದ ರಂಭಾಪುರಿ ಜಗದಳು ಒಬ್ಬರೇ ಅಲ್ಲ, ಈ ನಾಡಿನ ಎಲ್ಲ ಧರ್ಮಗಳ ಮಠಾಧೀಶರು ಕೂಡ ಒಂದು ರಾಷ್ಟ್ರೀಯ ನಾಯಕರ ಮೇಲೆ ಒಂದು ಒತ್ತಡವನ್ನು ತಂದರು. ಆದರೂ ಕೂಡ ಆ ಪಕ್ಷದ ನಿಯಮ ನಿಬಂಧನೆ ಅನುಸರಿಸಿ ಅವರು ತಮ್ಮ ಕ್ರಮಗಳನ್ನೇ ಅವರು ಕೈಗೊಂಡಿದ್ದಾರೆ. ಆದರೆ 2 ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಅವರು ಸಂತೋಷದಿಂದ ಸಮಾರಂಭ ನಡೆಸಬೇಕಾದಂಥ ಸನ್ನಿವೇಶದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವು ಅನಿಸಿ ಅಧಿಕಾರ ಬಿಟ್ಟು ಕೊಟ್ಟಿರುವಂಥದ್ದು ಬಹುಶಃ ಈ ನಾಡಿನ ಎಲ್ಲ ಜನತೆಗೆ ನೋವನ್ನು ಉಂಟು ಮಾಡಿದೆ. ಬಹುಶಃ ಬದಲಾವಣೆ ಮಾಡುವುದಷ್ಟು ಸುಲಭದ ಮಾತಲ್ಲ. ಬದಲಾವಣೆ ಮಾಡಿದ ನಂತರ ಆ ಸ್ಥಾನ ತುಂಬುವಂಥ ಯೋಗ್ಯತಾ ಸಂಪನ್ನ ವ್ಯಕ್ತಿಗಳು ಕೂಡ ದೊರಕಬೇಕಾಗಿದೆ. ಆ ನಿಟ್ಟಿನಲ್ಲಿ ಪಕ್ಷವು ಕೂಡ ಯೋಚನೆಯನ್ನು ಮಾಡ್ತಾ ಇರ್ಬೋದು. ಆದರೆ ಬಿ.ಎಸ್. ಯಡಿಯೂರಪ್ಪನವರು ಮೂಲತಃ ಈ ಪಕ್ಷಕ್ಕಾಗಿ ಭಾಳ ದುಡಿದಿದ್ದಾರೆ. ಅವರು ಇನ್ನೂ 10-15 ವರ್ಷ ನಾನು ಪಕ್ಷಕ್ಕಾಗಿ ದುಡಿತೀನಿ ಅನ್ನುವಂಥ ಮನೋಪ್ರವೃತ್ತಿ ಇದೆ. ಹೀಗಾಗಿ ಮತ್ತೆ ಏನಾದರೂ ಒಂದು ಉನ್ನತವಾದಂಥ ಸ್ಥಾನಮಾನಗಳನ್ನು ಅವರಿಗೆ ಪಕ್ಷ ಕೊಡ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಕೂಡ ನಮಗಿದೆ. ಈಗ ಸುಮಾರು 200ಕ್ಕೆ ಹೆಚ್ಚು ಸ್ವಾಮಿಗಳು ಒತ್ತಡ ಹಾಕಿದ್ವಿ, ಬಿ ಜೆ ಪಿ ಪಕ್ಷ ಎಲ್ಲೋ ಸ್ವಾಮೀಜಿಗಳಿಗೆ ಒಂದು ರೀತಿ ಕಡೆಗಣನೆ ಮಾಡಿದ ಅಂತ ಹೇಳ್ತಾರೆ. ಒಂದೊಂದು ಪಕ್ಷಗಳ ದೇಹ ಧೋರಣೆಗಳು ಒಂದೊಂದು ನೀತಿನಲ್ಲಿ ಇರ್ತಾವೆ. ಆದರೆ ಧರ್ಮಗುರುಗಳಾಗಿ ನಾವು ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಪ್ರಾಮಾಣಿಕ ಒಂದು ಕ್ರಿಯಾಶೀಲ ವ್ಯಕ್ತಿಗಳನ್ನು ಅಷ್ಟು ಸುಲಭವಾಗಿ ಅವರನ್ನು ಆ ಸ್ಥಾನದಿಂದ ತೆರವುಗೊಳಿಸಬಾರ್ದಾಗಿತ್ತು ಅನ್ನುವಂಥದ್ದು ನಮ್ಮೊಬ್ಬರ ಅಭಿಪ್ರಾಯ ಇಲ್ಲ, ಭಾಳಷ್ಟು ಮಠಾಧೀಶರ ಮತ್ತು ಈ ನಾಡಿನ ಜನತೆಯ ಧ್ವನಿಯೂ ಕೂಡ ಅದೇ ಆಗಿತ್ತು.
ಅದು ವೀರಶೈವ ಲಿಂಗಾಯತರಿಗೆ ಕೊಡಬೇಕಂತ ಹೇಳಿ ಮತ್ತೊಂದು ಒತ್ತಾಯ ಈಗ ಅದನ್ನು ಸರಿದೋಗಿಸಲಿಕ್ಕೆ ಬಹುಶಃ ರಾಷ್ಟ್ರೀಯ ನಾಯಕರು ಅದೇ ಸಮುದಾಯದ ಯಾವುದಾದ್ರೂ ಒಂದು ಯೋಗ್ಯತಾ ಸಂಪನ್ನ ವ್ಯಕ್ತಿಗೆ ಕೊಡ್ಬೋದಂತ ನಮಗೆ ನಂಬಿಕೆ ಇದೆ ಆದರೂ ಕೂಡ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಜಾತಿ ಜನಾಂಗದವರನ್ನು ಕೂಡ ದೂರದೃಷ್ಟಿಯಲ್ಲಿ ಇಟ್ಟುಕೊಂಡು ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿದರೂ ಮಾಡಬಹುದು ಅದರ ಸಚಿವರಾಗಿ 9 ಬಾರಿ ಉಮೇಶ್ ಕತ್ತಿ ಅವರು ಶಾಸಕರಾಗಿದ್ದಾರೆ ಅವ್ರ ಪರವಾಗಿ ಏನಾದರೂ ನೀವು ಪಂಚಮ ಸರ್ ಲಿಂಗಾಯತರು ವಿಕ್ರಮ್ ಅತ್ಯಂತ ಹಿರಿಯ ಶಾಸಕರು ಅವ್ರ ಪರವಾಗಿ ಏನಾದರೂ ದೂರವಾಣಿಯಲ್ಲಿ ಮಾಧ್ಯಮದಲ್ಲಿ ಎಲ್ಲ ನೋಡಿದ್ದೀವಿ ಆದರೆ ಅದನ್ನು ಗಟ್ಟಿಯಾಗಿ ನಿಂತು ಅವರಷ್ಟು ಆಸಕ್ತ ಅದರ ಎಲ್ಲೋ ಗೊತ್ತಿಲ್ಲ ನಮಗೆ ನಮಗೆ ಸಂಪರ್ಕವೂ ಕೂಡ ಬಹಳ ಅಪರೂಪ ಈ ಜಿಲ್ಲೆಗೆ ಬಂದಾಗ ಮಾತ್ರ ಗೊತ್ತಿದೆ ಹೊರತು ಹೊರಭಾಗದ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಇದೇ ಇಲ್ಲ ಬಹುಶಃ ಹಣೆ ಬರೋದಲ್ಲಿ ಇತ್ತು ಅಂದರೆ ಯಾಕೆ ಆಗಬಾರ್ದು ಯಾಕಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಆಗಬೇಕು ಅನ್ನೋಂಥ ಅಪೇಕ್ಷೆ ಅವ್ರಿಗೆ ಭಾಳ ದಿನದಿಂದ ಇದೆ ಈ ಸಂದರ್ಭದಲ್ಲಿ ಅವ್ರನ್ನು ಪರಿಗಣನೆ ತಗೋಬೋದು ಅದೆಲ್ಲ ನಿರಾಣಿ ಕತ್ತಿ ಯಾರ ಪರವಾಗಿ ಈ ಸಂದರ್ಭದಲ್ಲಿ ಹುಕ್ಕೇರಿಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಪವನ್ ಕತ್ತಿ, ಮಹಾವೀರ್ ನಿಲಜ್ಗಿ, ಅಶೋಕ್ ಪಾಟೀಲ್, ಎಚ್ ಎಲ್ ಪೂಜಾರಿ, ಸತ್ಯಪ್ಪ ನಾಯಕ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕುಶಾಬಿ ನಾಗ್ನೂರಿ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಹಿಡಕಲ್ ಡ್ಯಾಮ್.